ನಿಮ್ ಬಗ್ಗೆ ತಿಳ್ಕೊಳಕ್ಕೆ, ನಿಮ್ ಹಿನ್ನೆಲೆ ತಿಳ್ಕೊಳೋದಕ್ಕೆ ನಿಮಗೆ ಗೊತ್ತಿಲ್ಲದೆ ನಾನು ತುಂಬಾ ಟ್ರೈ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ರಾಗಿಣಿ ಅವ್ರ ಮನೆಗೆ ಇರೋದಕ್ಕೆ ಅಂತ ಬಂದಿದ್ದೂ ನಿಮ್ಮನ್ನು ಮೀಟ್ ಮಾಡ್ಬೋದು, ನಿಮ್ಮ ಬಗ್ಗೆ ತಿಳ್ಕೊಬೋದು, ನಿಮಗೆ ಹತ್ತಿರ ಆಗ್ಬೋದು ಅನ್ನೋ ಕಾರಣಕ್ಕೇನೆ. ಸಾರಿ, ನಾನು ನಿಮ್ಮ ಹಿಂದೆ ಬಿದ್ದು ರಾಗಿಣಿಗೆ ನಾನು ಮೋಸ ಮಾಡಿದ್ದೀನಿ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ನಾನು ಮೋಸ ಮಾಡಿಲ್ಲ. ಇದ್ರ ಹಿಂದೆ ಇದ್ದಿದ್ದು ನನಗೆ ನಿಮ್ಮ ಮೇಲಿರೋ ಪ್ರೀತಿಯಿಂದ. ನಿಮ್ಮ ಊರು ಯಾವುದು ಅಂತ ನೀವು ಹೇಳಿದ್ಮೇಲೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಊರಿಗೂ ಹೋದೆ. ಮತ್ತೆ ನಿನ್ನ ಸ್ನೇಹಿತ ಅಂತ ನಿನ್ನ ಹುಡ್ಕೊಂಡು ಯಾರೋ ಇಲ್ಲೊಬ್ರು ಬಂದಿದ್ರು, ಆಮೇಲೆ ಏನು ವಿಷಯ ಅಂತ ಕೇಳೋ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ದ. ಏನು ಇವನು ಇಷ್ಟೆಲ್ಲ ಮಾಡಿದನಲ್ಲ ಅಂತ ನಿಮ್ಗೆ ಕೋಪ ಬಂದಿರ್ಬೋದು, ಆದರೂ ಪ್ರೀತಿ ಕುರುಡು ಅಂತಾರಲ್ಲ, ನನಗೂ ಹಾಗೆ. ನಿಮ್ಮ ಪ್ರೀತಿಲಿ ಬಿದ್ದಮೇಲೆ ನಾನು ಏನೇನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ರತಿ ಸಲ ನಿಮ್ಮ ಸಿಂಪ್ಲಿಸಿಟಿ, ನಿಮ್ಮ ಮುಗ್ಧತೆ, ನಿಮ್ಮ ಒಳ್ಳೆ ಗುಣಗಳನ್ನ ನೋಡಿದಾಗ ನಂಗೆ ಮತ್ತೆ ಮತ್ತೆ ಲವ್ ಆಗ್ತಿತ್ತು, ಪ್ರೀತಿ ಆಗ್ತಿತ್ತು. ಕಾಳೆ ಮತ್ತೆ ಪ್ರೀತಿ ನಾಮ್ ಮುಚ್ಚಿಡೋಕ್ಕಾಗಲ್ಲ ಅಂತ ಅಜ್ಜಿ ಹೇಳ್ತಾರೆ. ಲಿಟ್ರಲಿ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ನನಗೆ ಗೊತ್ತು ಇದರಿಂದ ರಾಕ್ಸ್ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ವಿಷಯ ಬಂದು ನೀವು ಬ್ಲ್ಯಾಂಕ್ ಆಗಿದ್ದೀರಾ ಅಲ್ವಾ. ಡೋಂಟ್ ವರಿ, ಅವಳು ನನ್ನ ಬೆಸ್ಟ್ ಫ್ರೆಂಡ್, ನಾ ಅವಳನ್ನ ಕನ್ವಿನ್ಸ್ ಮಾಡ್ತೀನಿ. ನಾ ಅವಳ ಹತ್ರ ಮಾತಾಡ್ತೀನಿ. ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ, ಇದನ್ನೆಲ್ಲ ಮನೆಯವರು ಅರೇಂಜ್ ಮಾಡಿದ್ದು ಅಷ್ಟೇ ಅಂತ ಅವಳು ಹೇಳ್ತೀನಿ. ಅವಳಿಗೆ ನೋವಾಗುತ್ತೆ, ಆದರೂ ಅವಳು ಅರ್ಥ ಮಾಡ್ಕೋತಾಳೆ, ನಾ ಅವಳಿಗೆ ಅರ್ಥ ಮಾಡಿಸ್ತೀನಿ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೆ ನಂಗೆ ಭಯ ಆಗುತ್ತೆ ರೀ. ನೀವು ಏನೋ ಒಂಥರ ಬೇರೆ ಥರದ ಹುಡುಗಿ, ನಿಮ್ಮಂಥ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ನೀವು ತಾವು ಅಂತ ಮಾತಾಡ್ತಿದ್ರೆ ನಮ್ಮ ಮಧ್ಯೆ ಅಂತರ ಇದೆ ಅನ್ಸುತ್ತಲ್ವಾ? ಒಬ್ಬನೇ ಇದ್ದಾಗ ನೀನು ಅಂತ ನನ್ನಷ್ಟಕ್ಕೆ ನಾನೇ ಹೇಳ್ಕೊತೀನಿ, ಏನೋ ಒಂಥರ ಖುಷಿಯಾಗತ್ತೆ. ನಾನೊಬ್ಬರನ್ನ ತುಂಬ ಇಷ್ಟಪಟ್ಟಿದ್ದೀನಿ, ಅವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟಪಡ್ತಿರೋ ಹುಡುಗಿ, ಮದುವೆ ಆಗಬೇಕು ಅಂತಿರೋ ಹುಡುಗಿ ನೀವೇ. ನಿಜವಾಗ್ಲೂ ನಾನು ಇದನ್ನೇ ಹೇಳಬೇಕು ಅಂತ ಇದ್ದಿದ್ದು, ಈ ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ದೇವರಾಣ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ನಾನು ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರಬೇಕು ಅಂತಿದ್ದೀನಿ, ಜೀವನ ಪೂರ್ತಿ ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇರ್ತೇನೆ. ಹಾಗಾಗಿ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ, ಮದುವೆ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಮಾತ್ರ. ನೀವು ತಾವು ಅಂತ ಮಾತಾಡ್ತಿದ್ರೆ ನಮ್ಮ ಮಧ್ಯೆ ಅಂತರ ಇದೆ ಅನ್ಸುತ್ತಲ್ವಾ? ನನ್ ತಂದೆ ನಾ ನಿಮ್ಗಳ ಮುಂದೆ ತಂದು ನಿಲ್ಲಿಸ್ತೀನಿ. ಇವಳೇ ನನ್ನ ಹೆಂಡತಿ, ನಾನೇ ಅವ್ರ ಮಗಳು ಅಂತ ನಿರೂಪಿಸ್ತೀನಿ. ನಮ್ಮ ಅಪ್ಪನ ಬಾಯಲ್ಲೇ ನಮ್ಮ ವಿಧವೆ ಅಂದ್ರೆ ಯಾರು ಯಾವ ಕಡೆ ಇದೆ ಸಾರಿ 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 ಹೇಳ್ತೀನಿ. ಇದು ಇದೇ ವಿಷಯಕ್ಕೆ ನಾನು ನಾಡಿ ಅಂತ ಮಾಡ. ಅಯ್ಯೋ ಏನಿದೆ,
ಪಾಸ್ತಾ, ಗಾರ್ಲಿಕ್ ಬ್ರೆಡ್ಡು, ಬ್ಲ್ಯಾಕು ಫಾರೆಸ್ಟ್. ಅಯ್ಯೋ, ಈ ಐಟಮ್ಗಳು ಲಿಸ್ಟ್ ಓದ್ತಾ ಇದ್ರೆ ತಲೆ ಕೆಟ್ಟು ಗೊಬ್ಬರ ಆಗುತ್ತೆ. ಪ್ರತಿ ಸಲ ರಾಗಮ್ಮ ಅವರು ಈ ಐಟಮ್ಗಳು ಲಿಸ್ಟ್ ಕೊಟ್ಟಾಗ ನಾನು ರಾಗಮ್ಮನಿಗೆ ಕೇಳಬೇಕು ಅಂತ ಅನ್ಸುತ್ತೆ. ರಾಗಮ್ಮ ಇದನ್ನೆಲ್ಲ ಓ ಪಲ್ಲವಿ ಬಂದ್ಯಾ, ಬಾ ಬಾ ಬಾ, ನಿನಗೂ ಏನಾದರೂ ಬೇಕಾದ್ರೆ ಹೇಳು, ಈ ಐಟಮ್ ಲಿಸ್ಟಲ್ಲಿ ಸೇರಿಸ್ಬಿಟ್ಟು ನಿನಗೂ ತಂದು ಬಿಡ್ತೇನೆ. ಪಲ್ಲವಿ ಪಲ್ಲವಿ, ಏನಾಯಿತು? ಏನು ಹೇಳಿದ್ರಿ ನಾನೇನ? ಅದೇನೋ ಈ ಮಿಥುನ್ ಸರ್ಗೆ ತುಂಬ ಇಷ್ಟ ಅಂತೆ ಸೂಸಿ. ಆ ಸೂಸಿನ ಮಾರ್ಕೆಟಲ್ಲಿ ಅತಳ ವಿತಳ ಸುತ್ತಳ ಪಾತಾಳದಲ್ಲಿ ಎಲ್ಲೇ ಇದ್ರೂ ತರಬೇಕು ಅಂತ ಹೇಳಿದ್ದಾರೆ. ಅವರು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಂತೆ, ಆನ್ ಟೈಮ್ಗೆ ಬಂದಿಲ್ವಂತೆ, ಹಾಗಾಗಿ ಅದನ್ನು ತರಲೇಬೇಕು ಅಂತ ರಾಗಮ್ಮ ಅವರು ಆರ್ಡರ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ತೊರೆದೇ ಹೋದರೆ ನನ್ನನ್ನೇ ತವಾದ ಮೇಲೆ ಕೂರಿಸ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸುಟ್ಟು ತಿಂದುಬಿಡ್ತಾರಂತೆ. ನಾಣಿ ಅಣ್ಣ, ರಾಗಿಣಿ ಅವ್ರ ಮೆಥುನ್ ಅವ್ರನ್ನ ತುಂಬಾ ಹಚ್ಕೊಂಡಿದಾರಲ್ವಾ? ಪಲ್ಲವಿ, ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಪಲ್ಲವಿ, ರಾಗಮ್ಮವರು ಮಿಥುನ್ ಸರ್ನ ಹಚ್ಚು ಅದು ಇಡೀ ಊರಿಗೆ ಗೊತ್ತು. ರಾಗಮ್ಮವ್ರಿಗೆ ಮಿಥುನ್ ಸರ್ ಅಂದ್ರೆ ಪಂಚ ಪ್ರಾಣ. ಅದನ್ನೆಲ್ಲ ಹೋಗ್ಬಿಟ್ಟು ನೀನು ಈ ತರ ಕೇಳ್ತಾ ಇದೆಯಲ್ಲ ಪಲ್ಲವಿ, ರಾಗಮ್ಮವ್ರಿಗೆ ಮಿಥುನ್ ಸರು ಏನು ತಿಂತಾರೆ, ಏನು ತಿನ್ನಲ್ಲ, ಅವ್ರಿಗೇನು ಇಷ್ಟ, ಅವ್ರಿಗೇನು ಇಷ್ಟ ಇಲ್ಲ, ಅವ್ರು ಯಾವ ಥರ ಬಟ್ಟೆ ಹಾಕೋತಾರೆ, ಅವ್ರ ಸ್ಟೈಲ್ ಏನು, ಅವ್ರ ದಿನಚರಿ ಏನು, ಅವ್ರು ಯಾವ ವಾಕಿಂಗ್ ಮಾಡ್ತಾರೆ, ಏನು ತಿಂತಾರೆ, ಎಲ್ಲ ಗೊತ್ತು. ಹೀಗಿರುವಾಗ ನೀನು ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಪಲ್ಲವಿ. ಒಟ್ಟಾರೆ ಹೇಳಬೇಕು ಅಂದರೆ ರಾಗಮ್ಮ ಬದುಕಿರೋದೇ ಮಿಥುನ್ ಸರ್ಗೋಸ್ಕರ, ಅವ್ರು ಉಸಿರಾಡ್ತಾ ಇರೋದೇ ಮಿಥುನ್ ಸರ್ಗೋಸ್ಕರ. ರಾಗಮ್ಮ ಮಿಥುನ್ ಸರ್ ಅಂದರೆ ಜೀವ ಜೀವ ಬೇಕಾದ್ರೂ ಬಿಟ್ಟುಬಿಡ್ತಾರೆ. ಹಾಗೆ ಮಿಥುನ್ ಸರ್ ಕೂಡ ರಾಗಮ್ಮ ಅಂದ್ರೆ ಜೀವನೇ ಬಿಟ್ಟುಬಿಡ್ತಾರೆ. ಪಲ್ಲವಿ, ಒಂದ್ ಸತ್ಯ ಹೇಳ್ತೀನಿ ಕೇಳು, ಇವರಿಬ್ರು ಚಿಕ್ಕವರಾಗಿದ್ದಾಗ ಒಂದೇ ತಟ್ಟಲ್ಲಿ ಊಟ ಮಾಡ್ತಿದ್ರಂತೆ, ಒಂದೇ ಕಪ್ಪಲ್ಲಿ ನೀರ್ ಕುಡಿತಾ ಇದ್ರಂತೆ, ಬರ್ತ್ಡೇಗೆ ಒಂದೇ ತರದ ಕೇಕ್ ತರಿಸ್ತಾ ಇದ್ರಂತೆ, ಒಂದೇ ತರದ ಚಾಕ್ಲೇಟ್ ತರ್ತಾ ಇದ್ರಂತೆ. ಇನ್ನೊಂದ್ ಮಜಾ ಗೊತ್ತಾ, ಮಿಥುನ್ ಸರ್ ಬರ್ತ್ಡೇಗೆ ಅವ್ರಿಗೆ ಬಟ್ಟೆ ತಂದಿದ್ರಂತೆ, ಅದನ್ನ ರಾಗಮ್ಮ ಅವ್ರು ಹಾಕೊಂಡು ಇಡೀ ಊರಲ್ಲಿ ಆಟಾಡಿದ್ರಂತೆ. ಈ ತರ ಸಾವಿರ ಕಥೆಗಳು ಅಜ್ಜಿ ಮಿಥುನ್ ಸರ್ ಒಂದು ವೇಳೆ ನೋಡುವಾಗ ಚಿಕ್ಕ ವಯಸ್ಸಿದ್ದಾಗಲಿಂದ ಇಲ್ಲಿವರೆಗೂ ನಿನ್ನ ಕಾಟ ಸಹಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ, ಅದರಲ್ಲೂ ಮದುವೆ ಬೇರೆ ಆಗ್ಬಿಟ್ಟೆ ಅಂತ ಇಟ್ಕೋ, ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೆ ನಿನ್ನ ಮದುವೆನೇ ಆಗಲ್ಲ ಅಂತ ಹೇಳ್ಬಿಟ್ರು ಅಂತಂದ್ರೆ ಮಿಥುನ್ ಸರ್ ಕಥೆ ಮುಗಿದೋಯ್ತು. ರಾಗಮ್ಮ ಅವರು ಮಿಥುನ್ ಸರ್ನ ಚುಚ್ಚಿ ಚುಚ್ಚಿ ಸಾಯಿಸಿ ತಾನು ಸತ್ತೋಗ್ಬಿಡ್ತಾರೆ ಅಷ್ಟೇ. ನಾನಿ ಅಣ್ಣ, ಏನ್ ಮಾತು ಅಂತ ಆಡ್ತೀರಾ? ಅಯ್ಯೋ, ಬಿಡ್ತು 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 ಬಿಡ್ತು, ಇದನ್ನ ನಾನ್ ಹೇಳ್ತಾ ಇಲ್ಲ ಪಲ್ಲವಿ, ಸಾಕ್ಷಾತ್ ರಾಗಮ್ಮವರೇ ಹೇಳ್ತಾ ಇದ್ದಾರೆ, ಅದನ್ನ ನಾನು ನಿನ್ಗೆ ಹೇಳ್ತಾ ಇದೀನಿ ಅಷ್ಟೇ. ಯಾರು ಪ್ರಾಣ ಬಿಡೋ ಅವಶ್ಯಕತೆ ಇಲ್ಲ, ಇಬ್ರು ಮದುವೆ ಆಗಿ ಸುಖವಾಗಿರ್ತಾರೆ. ಅಯ್ಯೋ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವರಿಬ್ರು ಮದುವೆ ಆದ್ಮೇಲೆ ನೂರು ಕಾಲ ಸುಖವಾಗಿ ಸಂಸಾರ ಮಾಡ್ತಾರೆ ಅಂತ. ನಿಜವಾಗ್ಲು ನಾನು ಇದನ್ನೇ ಹೇಳ್ಬೇಕು ಅಂತಿದ್ದು, ಈ ದಿವಸಕ್ಕೋಸ್ಕರ ನಾ ಕಾಯ್ತಾ ಇದ್ದೆ. ದೇವರಾಣ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತಿದ್ದೀನಿ, ಜೀವನ ಪೂರ್ತಿ ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇರ್ತೀನಿ. ಹಾಗಾಗಿ ನಾನು ಬೇರೆ ಯಾರನ್ನೂ ಮದುವೆ ಆದ್ರೆ ಆಗಲ್ಲ, ಮದುವೆ ಅಂತ ಆದ್ರೆ ಅದ್ ನಿಮ್ಮನ್ನ ಮಾತ್ರ. ಅಮ್ಮ, ಈರಣ್ಣ ಏನೋ ಅಂದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ, ಪಲ್ಲವಿ ಮೇಲೆ ನನಗೆ ನಂಬಿಕೆ ಇದೆ, ಅವಳು ಹಾಲಷ್ಟೇ ಶುದ್ಧವಾದ ಹುಡುಗಿ, ಅವಳೇನು ನನಗೆ ಗೊತ್ತಿಲ್ವಾ, ನಿಮಗೂ ಗೊತ್ತಿಲ್ವಾ? ಪಲ್ಲವಿ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಕೆಲಸ ಮಾಡೋಣ, ನಾವಿಬ್ರು ಬೆಂಗಳೂರಿಗೆ ಹೋಗೋಣ, ಪಲ್ಲವಿನ ನೋಡ್ಕೊಂಡು ಬರೋಣ, ನೀವಿಬ್ರು ಕೂತ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಮ್ಮ, ಆ ಈರಣ್ಣ ಏನು ಅಂದ್ರು ಅಂತ ನೀವು? ನೀನೇನು ಮಾತಾಡ್ಬೇಡಪ್ಪ,
ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಪಲ್ಲವಿನ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಅಲ್ಲಮ್ಮ, ಊರವ್ರ ಮತ್ತೆಲ್ಲ ತಲೆ ಕೆಡಿಸ್ಕೊಂಡು ನೀವು ಇದ್ದಕ್ಕಿದ್ದಾಗೆ ಬೆಂಗಳೂರಿಗೆ ಹೋಗೋಗತಿ ಏನಿದೆ? ಇಲ್ಲಿ ನಿಮಗೂ ತೊಂದರೆ, ಅಲ್ಲಿ ಪಲ್ಲವಿಗೂ ತೊಂದರೆ. ಆ ಥರ ಎಲ್ಲ ಏನೂ ಇಲ್ಲಪ್ಪ, ನಾವು ಹಿರಿಯರು ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ, ಮದುವೆ ನಾವು ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ಆದರೆ ನಾಳೆ ಮದುವೆ ಆಗಿ ಸಂಸಾರ ಮಾಡಬೇಕಾಗಿರೋರು ನೀವು.